ನಾನು ಈ ಜೀವಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಹೋಗಬೇಕು ಇಚ್ಛೆ ಆಗಿದೆ ಕಾರಣ ನನಗೆ ಹೋಗಲು ಅನುಮತಿ ಕೊಡದೇವಿ ದೇವ ಶಿವಲೋಕದಲ್ಲಿ ನನ್ನನ್ನು ಬಿಟ್ಟು ಭೂಲೋಕಕ್ಕೆ ಹೊರಟಿರುವಾಗ ಯಾವ ಕೆಲಸಕ್ಕಾಗಿ ಹೊರಟಿರುವೆ ದೇವ ನೋಡು ದೇವಿ ಭೂಲೋಕದಲ್ಲಿ ನಮ್ಮನ್ನು ನಂಬಿರುವ ಭಕ್ತ ಜನ ಸಾಗರ ತುಂಬಿ ತುಳುಕುತ್ತಿದೆ ತಮ್ಮ ತಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸಲುವಾಗಿ ಹಗಲಿರುಳು ವ್ರತೋಪಾಸವನ್ನು ಮಾಡುತ್ತಾ ನಮ್ಮ ಆರಾಧನೆಯಲ್ಲಿ ತೊಡಗಿದ್ದಾರೆ ಕಾರಣ ಆ ನನ್ನ ಭಕ್ತರ ಉದ್ಧಾರಕ್ಕಾಗಿ ನಾನಿಂದು ಭಕ್ತರ ಭೂಲೋಕಕ್ಕೆ ಹೋಗಬೇಕಾಗಿದೆ ದೇವಿ ನಿಜ ದೇವ ನಿಜ ದೇವ ನಿಮ್ಮ ಮಾತು ನಿಜ ಭಕ್ತರ ಉದ್ಧಾರಕ್ಕಾಗಿ ಹೊರಟಿರುವಾಗ ನಾನು ಕೂಡ ಭಕ್ತರ ಉದ್ಧಾರಕ್ಕಾಗಿ ಬರವೇ ದೇವ ಬೇಡ ದೇವಿ ಬೇಡ ನಾನೊಬ್ಬನೇ ಈಗ ಭೂಲೋಕಕ್ಕೆ ಹೋಗಿ ಬರುವೆ ನಾನು ಭೂಲೋಕ ಕೈಲಾಸಕ್ಕೆ ಬರಬೇಕಾದರೆ ನೀನು ಬರುವರೆಗೂ ಈ ಕೈಲಾಸದಲ್ಲಿ ಆಗು ಹೋಗುಗಳ ಜವಾಬ್ದಾರಿ ನಿನ್ನದಾಗಿದೆ ದೇವಿ ಆಗಲಿ ದೇವ ನಿಮಗೆ ದೇವ ಭೂಲೋಕಕ್ಕೆ ಹೋಗಬೇಕಾದರೆ ನೀವು ಯಾವ ಅವತಾರದಲ್ಲಿ ಹೋಗುವಿರಾ ಮೊದಲಿಗೆ ಶ್ರೀ ಗುರು ದಿಗಂಬರೇಶ್ವರ ಅವತಾರ ತಾಳಿ ಭೂಲೋಕದಲ್ಲಿ ನಾನು ತಂಪಾದ ಜಾಗದಲ್ಲಿ ಇಂಪಾಗಿ ವಾಸ ಮಾಡುವೆ ನಂತರ ನಮ್ಮನ್ನು ಆರಾಧನೆ ಮಾಡುವ ಭಕ್ತರ ಕಷ್ಟ ನಷ್ಟಗಳನ್ನು ಹೋಗಲಾಡಿಸುವ ಸಲುವಾಗಿ ಹಾಗೂ ಭಕ್ತರ ಭಕ್ತಿ ಪರೀಕ್ಷೆಗಾಗಿ ನಾನು ಸಾಧು ಸಂತರಾಗಿ ಜೋಗಿ ಜಿಂಗಮರಾಗಿ ನಾಡ ಸಂಚಾರ ಮಾಡುತ್ತಾ ಹೋಗುವೆ ದೇವಿ ನಾನೀಗ ಭೂಲೋಕಕ್ಕೆ ಹೋಗುವೆ ಹೋಗಿ ಬರುವೆ ದೇವಿ ಆಗಲಿ ದೇವ